हाय गाइस नमस्ते वेलकम टू माय चैनल सॉल्यूशन फॉर सक्सेस टेक न्यूज एपिसोड 290 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಿಕ್ಕಿಂತ ಮುಂಚೆ ಇದುವರೆಗೂ ನೀವು ಏನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ಟೆಕ್ ನ್ಯೂಸ್ ಅದ್ರೆ ಸ್ಟಾರ್ಟ್ ಮಾಡಣಂತೆ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ನಥಿಂಗ್ ಇಂದ ನಥಿಂಗ್ ಫೋನ್ 1 ಈ ಒಂದು ಫೋನ್ ನ ಜುಲೈ 12ನೇ ತಾರೀಕು ರಾತ್ರಿ 8 ವರೆಗೆ ಲಾಂಚ್ ಮಾಡ್ತಿದ್ದಾರೆ ಇವತ್ತಿನವರೆಗೂ ಎಲ್ಲರ ಮೈಂಡ್ ಅಲ್ಲಿ ಇರೋ ಕ್ವೆಶ್ಚನ್ ಏನು ಅಂದ್ರೆ ಈ ಮೊಬೈಲ್ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ಡಿಸೈನ್ ಲೀಕ್ ಆಗಿದೆ ಹಾಗೆ ಬಂದ್ಬಿಟ್ಟು ಆಫೀಷಿಯಲ್ ಆಗಿ ನಥಿಂಗ್ ಅವರೇ ಒಂದು ಫೋಟೋನ ರಿಲೀಸ್ ಮಾಡಿದ್ದಾರೆ ಇಲ್ಲಿ ನೋಡ್ಕೊಂಡ್ರೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಬಾಕ್ಸ್ ಶೇಪ್ ಅಲ್ಲಿ ಬರುತ್ತೆ ಸೇಮ್ ನಿಮಗೆ ಮೊಬೈಲ್ ನೋಡೋದಿಕ್ಕೆ ಯಾವ ರೀತಿ ಇರುತ್ತೆ ಅಂದ್ರೆ ಐಫೋನ್ 12 ಮೊಬೈಲ್ ನ ಎಲ್ಲರೂ ಕೂಡ ನೋಡೇ ಇರ್ತೀರಾ ಸೇಮ್ ಅದೇ ರೀತಿ ಇರುತ್ತೆ ಅಂತಾನೆ ಹೇಳ್ಬಹುದು ನನಗಂತೂ ಡಿಸೈನ್ ತುಂಬಾನೇ ಇಷ್ಟ ಆಯ್ತು ಯಾಕೆಂದ್ರೆ ನಥಿಂಗ್ ಇಂದ ಬರ್ತಾ ಇರೋ ಫಸ್ಟ್ ಮೊಬೈಲ್ ಅದು ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಬಾಕ್ಸ್ ಶೇಪ್ ಅಲ್ಲಿ ಇರುತ್ತೆ ಹಾಗೆ ಬಂದ್ಬಿಟ್ಟು ಮ್ಯಾಕ್ ಸೇಫ್ ಸಪೋರ್ಟ್ ಕೂಡ ಇರುತ್ತೆ ಹಿಂದೆಗಡೆ ನಿಮಗೆ ಬಾಕ್ಸ್ ಟೈಪ್ ಅಲ್ಲಿ ಕಾಣಿಸುತ್ತಲ್ಲ ಅದು ಕಂಪ್ಲೀಟ್ ಆಗಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ ಹಾಗೆ ಬಂದ್ಬಿಟ್ಟು ಲೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ ಹಿಂದೆಗಡೆ ಬ್ಯಾಕ್ ಪ್ಯಾನೆಲ್ ಏನಿದೆಲ್ಲ ಅಲ್ಲಿ ನಿಮಗೆ ಎಲ್ಇಡಿಸ್ ಕೊಟ್ಟಿರ್ತಾರೆ ರಾತ್ರಿ ಹೊತ್ತು ನಿಮಗೆ ಲೈಟ್ ಬರುತ್ತೆ ಈ ಒಂದು ಫೀಚರ್ ಕೂಡ ಇಲ್ಲಿ ಹೊರಗೆ ಬಂದಿದೆ ಸೋ ನೋಡೋಣಂತೆ ಜುಲೈ 12ನೇ ತಾರೀಕು ಈ ಒಂದು ಮೊಬೈಲ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಸ್ಟಾಗ್ರಾಮ್ ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಬಗ್ ಹೊರಗೆ ಬಂದಿದೆ ಇವಾಗ ತುಂಬಾ ಜನ ಇನ್ಸ್ಟಾಗ್ರಾಮ್ ಗೆ ರಿಪೋರ್ಟ್ ಮಾಡ್ತಿದ್ದಾರೆ ಏನಪ್ಪಾ ಅದು ಬಗ್ ಅಂದ್ರೆ 100% ನೀವು ಕೂಡ ಇದನ್ನ ಎಕ್ಸ್‌ಪೀರಿಯನ್ಸ್ ಮಾಡಿರ್ತೀರಾ ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ನಮಗೆ ಸ್ಟೋರೀಸ್ ಬರುತ್ತೆ ಯಾರಾದರೂ ಫ್ರೆಶ್ ಆಗಿ ಸ್ಟೋರೀಸ್ ಬಿಟ್ರೆ ಕಲ್ ಕಲರ್ ಅಲ್ಲಿ ಇರುತ್ತೆ ಅದನ್ನೆಲ್ಲ ನಾವು ನೋಡಿದಾದ್ಮೇಲೆ ಆ ಒಂದು ಸ್ಟೋರೀಸ್ ಮತ್ತೆ ಬರೋದಿಲ್ಲ ಹೊಸದಾಗಿ ಯಾರಾದರೂ ಬಿಟ್ರೆ ಮತ್ತೆ ಅಲ್ಲಿ ಮೇಲ್ಗಡೆ ನಮಗೆ ಅಪಿಯರ್ ಆಗುತ್ತೆ ಈ ಒಂದು ಬಗ್ ಏನು ಮಾಡುತ್ತೆ ಅಂದ್ರೆ ನೋಡಿರೋ ಸ್ಟೋರೀಸ್ ನ ಮತ್ತೆ ಫ್ರೆಶ್ ಆಗಿ ತೋರಿಸುತ್ತೆ ಅಂದ್ರೆ ನೀವು ಎಷ್ಟೇ ಸಲ ನೋಡಿದ್ರೂ ಕೂಡ ಮತ್ತೆ ಮತ್ತೆ ನಿಮಗೆ ತೋರಿಸ್ತಾನೆ ಇರುತ್ತೆ ಈ ಒಂದು ಬಗ್ ಇವಾಗ ಸ್ಪಾಟ್ ಆಗಿದೆ ಇನ್ಸ್ಟಾಗ್ರಾಮ್ ಅವರು ವರ್ಕ್ ಮಾಡ್ತಾ ಇದ್ದಾರೆ ಈ ಬಗ್ ನ ಸಾಲ್ವ್ ಮಾಡೋದಕ್ಕೋಸ್ಕರ ಸೋ ನೋಡೋಣಂತೆ ಇನ್ಸ್ಟಾಗ್ರಾಮ್ ಅವರು ಈ ಒಂದು ಬಗ್ ನ ಯಾವಾಗ ಸಾಲ್ವ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ ವರ್ಸ್ ರಿಯಲ್ಮಿ ಅವರು ರೀಸೆಂಟ್ ಆಗಿ ರಿಯಲ್ಮಿ ಸ್ಟೋರ್ ನ ಓಪನ್ ಮಾಡಿದ್ರಲ್ಲ ಫ್ಲಾಗ್ಶಿಪ್ ಸ್ಟೋರ್ ಅಹಮದಾಬಾದ್ ಅಲ್ಲಿ ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಒಂದ್ಸಲನಾದ್ರೂ ಆ ಸ್ಟೋರ್ ನ ನೋಡಬೇಕು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಆದ್ರೆ ಎಲ್ಲರೂ ಕೂಡ ಅಹಮದಾಬಾದ್ ಗೆ ಹೋಗಕ್ಕಾಗೋದಿಲ್ಲ ಅದಕ್ಕೆ ರಿಯಲ್ಮಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ರಿಯಲ್ಮಿ ವರ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೊಂದು ಲಿಂಕ್ ಕೊಟ್ಟಿರ್ತೀನಿ ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಕಂಪ್ಯೂಟರ್ ಇತ್ತು ಅಂದ್ರೆ ಅದರಿಂದ ನೀವು ಈ ಒಂದು ಲಿಂಕ್ ನ ಓಪನ್ ಮಾಡಿದ್ರೆ ನೀವೇ ಮನೆಯಲ್ಲಿ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಬಹುದು ಸ್ಟೋರ್ ಯಾವ ರೀತಿ ಇದೆ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವೇ ಮನೆಯಲ್ಲಿ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಬಹುದು ಒಂದು ರೀತಿ ಮೆಟಾವರ್ಸ್ ಅಂತಾನೆ ಹೇಳ್ಬೋದು ಅದರಲ್ಲಿ ಈ ಒಂದು ವರ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ ಯಾರಾದರೂ ಮನೆಯಲ್ಲಿ ಕುತ್ಕೊಂಡೆ ರಿಯಲ್ಮಿ ಫ್ಲಾಗ್ಶಿಪ್ ಸ್ಟೋರ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ರೆ ಕೆಳಗಡೆ ಲಿಂಕ್ ನ ಕೊಟ್ಟಿರ್ತೀನಿ ಆ ಲಿಂಕ್ ನ ಓಪನ್ ಮಾಡಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಪ್ರಶಾಂತ್ ಅನ್ನೋ ಹುಡುಗ ಅನ್ನಮಯ್ಯ ಡಿಸ್ಟ್ರಿಕ್ ಮೊಲಕಾಲ ಚೆರುವು ಮಂಡಲ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಏನಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾನೆ ಈ ವಿಷಯ ಮನೆಯಲ್ಲಿರೋರಿಗೆ ಗೊತ್ತಾಯ್ತು ಅಂದ್ರೆ ಬೈತಾರೆ ಒಡಿತಾರೆ ಅಂತ ಹೇಳ್ಬಿಟ್ಟು ಟ್ರೈನ್ ಕೆಳಗೆ ಬಿದ್ದು ಸತ್ತೋಗಿದ್ದಾನೆ ಎಂತ ಸಿಲ್ಲಿ ಮ್ಯಾಟರ್ ಅಲ್ವಾ ಈ ಮೊನ್ನೆಯಿಂದ ನಾವೇ ಟೆಕ್ ನ್ಯೂಸ್ ಅಲ್ಲಿ ಎಷ್ಟು ಮಾತಾಡಿದೀವಿ ಸಿಲ್ಲಿ ಸಿಲ್ಲಿ ಮ್ಯಾಟ್ರಿಗೆ ಎಲ್ಲರೂ ಕೂಡ ಸೂಸೈಡ್ ಮಾಡ್ಕೊಂತಾ ಇದ್ದಾರೆ ಅಷ್ಟೇ ಧೈರ್ಯ ಎಲ್ಲಿಂದ ಬರ್ತಾ ಇದೋ ನನಗೆ ಗೊತ್ತಿಲ್ಲ ಇವಾಗ ಅವನು ಸತ್ತೋದ್ನಲ್ಲ ಎಲ್ಲ ಎಕ್ಸಾಮ್ಸ್ ಕೂಡ ಪಾಸ್ ಆಗ್ಬಿಡ್ತಾವ ಕ್ಲಿಯರ್ ಆಗ್ಬಿಡ್ತಾವ ಇಲ್ಲಲ್ಲ ಸೊ ಸಾಯೋದೊಂದೇ ಫೈನಲ್ ಡಿಸಿಷನ್ ಅಲ್ಲ ಫಸ್ಟ್ ಬದುಕಬೇಕು ನಾನು ನಿಮಗೆ ಹೇಳೋದೇನು ಅಂದ್ರೆ ತುಂಬಾ ಜನ ಸಾಯ್ಬೇಕು ಅಂತ ಡಿಸೈಡ್ ಆಗಿರ್ತಿರಲ್ಲ ಅವ್ರಿಗೆ ನಾನು ಹೇಳೋ ಮಾತು ಇದನ್ನ 100% ನೀವು ತಲೆಯಲ್ಲಿ ಇಟ್ಕೋಬೇಕು ಹೆಂಗಿದ್ರು ಕೂಡ ನೀವು ಸಾಯ್ಬೇಕು ಅಂತ ಡಿಸೈಡ್ ಆಗಿದ್ದೀರಾ ಅದಕ್ಕಿಂತ ಮುಂಚೆ ಎರಡು ಕೆಲಸ ಮಾಡ್ರಿ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಅಲ್ಲಿ ಐಸಿಯು ವಾರ್ಡ್ ಇರುತ್ತೆ ಐಸಿಯು ವಾರ್ಡ್ ಅಲ್ಲಿ ಹೋಗಿ ನೋಡ್ರಿ ಎಷ್ಟೋ ಜನ ಪೇಷಂಟ್ಸ್ ಇರ್ತಾರೆ ಅವ್ರು ಬದುಕ್ತಾರೋ ಸಾಯ್ತಾರೋ ಅಂತಾನು ಕೂಡ ಗೊತ್ತಿರೋದಿಲ್ಲ ಆದ್ರೂ ಕೂಡ ಧೈರ್ಯವಾಗಿ ಇರ್ತಾರೆ ಅವರು ದೇವರ ಹತ್ರ ಬೇಡ್ಕೊಂತಾ ಇರ್ತಾರೆ ಅಪ್ಪ ನಾನು ಹುಷಾರಾದ್ರೆ ಸಾಕಪ್ಪ ನನ್ನನ್ನ ಹುಷಾರಾಗಿ ಮಾಡು ಆರೋಗ್ಯ ಕೊಡು ಅಂತ ಹೇಳ್ಬಿಟ್ಟು ದೇವರ ಹತ್ರ ಬೇಡ್ಕೊಂತಿರ್ತಾರೆ ಅಲ್ಲಾದ್ಮೇಲೆ ಯಾರಾದ್ರೂ ಸತ್ತೋಗಿರ್ತಾರಲ್ಲ ಅವ್ರ ಮನೆಗೆ ಹೋಗ್ರಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಮಟ್ಟಿಗೆ ಅಳ್ತಿರ್ತಾರೆ ಅಂತ ಹೇಳ್ಬಿಟ್ಟು ನೋಡ್ರಿ ಇದೆಲ್ಲ ನೋಡಿದಾದ್ಮೇಲೆ ನೀವು ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸೋದಿಲ್ಲ ಮೊನ್ನೆಯಿಂದ ನಾವೇ ಟೆಕ್ ನ್ಯೂಸ್ ಅಲ್ಲಿ ಎಷ್ಟೊಂದು ಮಾತಾಡಿದೀವಿ ಪಬ್ಜಿ ಅಲ್ಲಿ ನೀನು ಸೋಲ್ತಿಯಲ್ಲೋ ಅಂತ ಮನೇಲಿರೋ ಕಸಿನ್ಸ್ ರೇಗ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ಬ ಸಣ್ಣ ಹುಡುಗ 15 ವರ್ಷದ ಹುಡುಗ ನೇಣ ಹಾಕೊಂಡು ಸತ್ತೋಗಿದ್ದಾನೆ ಇವಾಗ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಟ್ರೈನ್ ಕೆಳಗೆ ಬಿದ್ದು ಸತ್ತೋಗಿದ್ದಾನೆ ಅದೆಷ್ಟು ಧೈರ್ಯ ಬರುತ್ತೋ ನನಗೆ ಗೊತ್ತಿಲ್ಲ ತುಂಬಾನೇ ಧೈರ್ಯ ತಗೊಂಡು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಯಾವತ್ತೂ ಕೂಡ ಈ ತರ ಡಿಸಿಷನ್ಸ್ ನ ತಗೊಳೋದಿಕ್ಕೆ ಹೋಗ್ಬಿಡ್ರಿ ನಿಮಗೂ ಕೂಡ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಏನೋ ಆ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಕೋಪ ಇರುತ್ತೆ ಬೇಜಾರ್ ಇರುತ್ತೆ ಒಂದ್ ದಿನ ದಾಟ್ತು ಅಂದ್ರೆ ನಮಗೆ ಮತ್ತೆ ಅದ್ರ ಬಗ್ಗೆ ಯೋಚನೆನೇ ಇರೋದಿಲ್ಲ ಆದಷ್ಟು ಒಂದ್ ಸ್ವಲ್ಪ ಟ್ರೈ ಮಾಡಿ ಲೈಫ್ ಅಲ್ಲಿ ನೀವೇನು ಫೇಲ್ ಆಗಿಲ್ಲ ಎಕ್ಸಾಮ್ ಅಲ್ಲೇ ತಾನೇ ಫೇಲ್ ಆಗಿರೋದು ನೆಕ್ಸ್ಟ್ ಇನ್ನೊಂದು ಸಪ್ಲಿಮೆಂಟರಿ ಬರುತ್ತೆ ಕಟ್ಟಿ ಬರೋದ್ರೆ ಮುಗ್ದೋಯ್ತು ಪಾಸ್ ಆಗ್ತೀರಾ ಅದ್ ಬಿಟ್ಟು ಈ ರೀತಿಯಾಗಿ ಯಾರು ಕೂಡ ಸೂಸೈಡ್ ಮಾಡ್ಕೋಬೇಡಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 3 ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರೋದೆ ಈ ಒಂದು ಫೋಲ್ಡೆಬಲ್ ಫೋನ್ ನಿಮಗೆ ಈ ರೀತಿಯಾಗಿ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ ಇದು ಬಂದ್ಬಿಟ್ಟು ಫೋಲ್ಡ್ ಇದು ನಿಮಗೆ ಫ್ಲಿಪ್ ಇದನ್ನ ಫ್ಲಿಪ್ ಅಂತ ಹೇಳ್ಬಿಟ್ಟು
ಕೂಡ ಆಗಿಲ್ಲ, ಇನ್ನ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಗ್ರೇಟ್ ಅಂತಾನೆ ಹೇಳ್ಬೋದು. ಫೋಲ್ಡಬಲ್ ಫೋನ್ಸ್ ತುಂಬಾ ವೀಕ್ ಇರುತ್ತೆ, ಡಿಸ್ಪ್ಲೇ ಅಲ್ಲಿ ಏನಾದ್ರೂ ಇಶ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಭಯ ಇರುತ್ತೆ. ಆ ಭಯ ಹೋಗ್ಸೋದಿಕ್ಕೆ ಇದೊಂದೇ ಪ್ರೂಫ್ ಅಂತ ಹೇಳ್ಬೋದು, 400,000 ಸಲ ಈ ಒಂದು ಮೊಬೈಲ್ ನ ಓಪನ್ ಅಂಡ್ ಕ್ಲೋಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಮೊಜಿಲಿಯನ್ ಇಂದ, ಮೊಜಿಲಿಯನ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಈ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ 2032 ಇವಾಗಿಂದ ನೆಕ್ಸ್ಟ್ 10 ಇಯರ್ಸ್ ಅಲ್ಲಿ ಐಫೋನ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿರುತ್ತೆ ಅಂತ ಗೊತ್ತಾ? 470,000 ಇರುತ್ತಂತೆ ಸ್ಟಾರ್ಟಿಂಗ್ ಪ್ರೈಸ್. ಹತ್ತತ್ರ 500,000 ಅಂತಾನೆ ಹೇಳ್ಬೋದು. ಇವಾಗ ಕಿಡ್ನಿ ಮಾರ್ತಾ ಇದೀವಿ, ನೆಕ್ಸ್ಟ್ 10 ವರ್ಷ ಆದ್ಮೇಲೆ ಇಡೀ ಬಾಡಿನೇ ಮಾರ್ಬೇಕು ಒಂದು ಐಫೋನ್ ನ ತಗೋಬೇಕು ಅಂದ್ರೆ. ಇನ್ನ ಮೋಟೋರೋಲೋ ಫೋನ್ಸ್ ನೋಡ್ಕೊಂಡ್ರೆ ಫ್ಲಾಗ್ಶಿಪ್ ಫೋನ್ಸ್ ಸ್ಟಾರ್ಟಿಂಗ್ ಪ್ರೈಸ್ 260,000 ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇನ್ನ ಸ್ಯಾಮ್ಸಂಗ್ ಫೋನ್ಸ್ ಬಂದ್ರೆ 184% ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಂದ್ರೆ ಎಸ್ಟಿಮೇಟ್ ಅಮೌಂಟ್ ಹೊರಗೆ ಬಂದಿಲ್ಲ, ಅಂದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನೆಕ್ಸ್ಟ್ 10 ಇಯರ್ಸ್ ಅಲ್ಲಿ ನಾವು ಯಾವ್ದಾದ್ರು ಕಂಪ್ನಿಯಿಂದ ಒಂದು ಫ್ಲಾಗ್ಶಿಪ್ ಮೊಬೈಲ್ ನ ತಗೋಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಕೂಡ ನೀವು 200,000 ಮೇಲಿಡಬೇಕಾಗುತ್ತೆ. ಅದು ಮಿನಿಮಮ್ ನಾನು ಹೇಳ್ತಿರೋದು 200,000, ಅದಕ್ಕಿಂತ ಜಾಸ್ತಿನೇ ಆಗುತ್ತೆ. ಅದರಲ್ಲಿ ನೀವು ಸ್ಟೋರೇಜ್ ಅಂಡ್ ರ್ಯಾಮ್ ವೇರಿಯಂಟ್ ಮತ್ತೆ ಅದರಲ್ಲಿ ಏನೇನೋ ಹೊಸ ಟೆಕ್ನಾಲಜೀಸ್ ಎಲ್ಲ ಇರುತ್ತೆ, ಅದೆಲ್ಲ ನಿಮಗೆ ಬೇಕು ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 5-6 ಲಕ್ಷ ದುಡ್ಡು ಇಡಬೇಕಾಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ. ಓಪೋ ಕಂಪ್ನಿಯವರು ರೀಸೆಂಟ್ ಆಗಿ ಚೈನಾದಲ್ಲಿ ಓಪೋ ರೆನೋ 8 ಸೀರೀಸ್ ನ ಲಾಂಚ್ ಮಾಡಿದ್ರಲ್ಲ, ಓಪೋ ರೆನೋ 8, 8 ಪ್ರೋ, 8 ಪ್ರೋ ಪ್ಲಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಓಪೋ ರೆನೋ 8 ಪ್ರೋ ಪ್ಲಸ್ ಏನಿದೆಲ್ಲ ಆ ಒಂದು ಮೊಬೈಲ್ ನ ಒನ್ ಪ್ಲಸ್ ಅಲ್ಲಿ ರೀಬ್ರ್ಯಾಂಡ್ ಮಾಡಿ ಲಾಂಚ್ ಮಾಡ್ತಾ ಇದಾರೆ. ಒನ್ ಪ್ಲಸ್ ಹೆಸರಲ್ಲಿ ಗ್ರೇಟ್ 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 ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ, ಫಸ್ಟ್ ಟೈಮ್ ಓಪೋ ಮೊಬೈಲ್ ಒನ್ ಪ್ಲಸ್ ಅಲ್ಲಿ ರೀಬ್ರ್ಯಾಂಡ್ ಆಗಿ ಬರ್ತಾ ಇದೆ. ಅದು ಕೂಡ ಒನ್ ಪ್ಲಸ್ 10T ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ರೀಸೆಂಟ್ ಆಗಿ ಲಾಂಚ್ ಮಾಡಿರೋ ಓಪೋ ರೆನೋ 8 ಸೀರೀಸ್ ಅಲ್ಲಿ ತುಂಬಾ ಚೆನ್ನಾಗಿರೋ ಫೋನ್ ಅಂದ್ರೆ ಅದು ಓಪೋ ರೆನೋ 8 ಪ್ರೋ ಪ್ಲಸ್ ಅಂತಾನೆ ಹೇಳ್ಬೋದು. ಅದೇ ಮೊಬೈಲ್ ನ ಇವರು ರೀಬ್ರ್ಯಾಂಡ್ ಮಾಡಿ ಲಾಂಚ್ ಮಾಡ್ತಾ ಇದಾರೆ. ತುಂಬಾ ಜನಕ್ಕೆ ಐಡಿಯಾನು ಕೂಡ ಇರೋದಿಲ್ಲ ಈ ರೀತಿಯಾಗಿ ರೀಬ್ರ್ಯಾಂಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಆದ್ರೆ ಒಳಗಡೆ ನೋಡಿದ್ರೆ ಈ ರೀತಿಯಾಗಿ ಮಾಡ್ತಾ ಇದಾರೆ. ಇವಾಗ ಈ ಒಂದು ಇನ್ಫಾರ್ಮೇಶನ್ ಅನ್ನೋದು IMEI ಡಾಟಾಬೇಸ್ ಅಲ್ಲಿ ಸ್ಪಾಟ್ ಆಗಿದೆ. ಅಂದ್ರೆ ಮಾಡೆಲ್ ನಂಬರ್ಸ್ ತುಂಬಾ ಮಟ್ಟಿಗೆ ಮ್ಯಾಚ್ ಆಗ್ತಾ ಇದೆ, ಗ್ರೇಟ್ ಅಂತಾನೆ ಹೇಳ್ಬೋದು. ಇಂಥವರೆಲ್ಲ ಎಲ್ಲಿ ಸಿಗ್ತಾರೆ ನಮಗೆ, ಚೆನ್ನಾಗಿ ಮೋಸ ಮಾಡಿ ಬುಟ್ಟಿಗೆ ಹಾಕೋಬಿಡ್ತಾರೆ. ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡದ ಮಾತಾಡ್ತೀಯ ನೀನು. ನೋಡ್ಕೊಂಡ್ರೆ ನಮಗೆ ಸರ್ಕಲ್ ಇಂದ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಈ ಬಾಟ್ಲಿ ಅಂತ ಇಂತ ಬಾಟಲ್ ಅಲ್ಲ, ಓವರ್ ನೈಟ್ ಫೇಮಸ್ ಆಗಿರೋ ಬಾಟಲ್ ಅಂತಾನೆ ಹೇಳ್ಬೋದು. ಟಿಕ್ಟಾಕ್ ಅಲ್ಲಿ ತುಂಬಾನೇ ಫೇಮಸ್ ಆಗಿದೆ. ಟಿಕ್ಟಾಕ್ ಓಪನ್ ಮಾಡಿದ್ರೆ ನಮಗೆ ಈ ಬಾಟಲ್ ಗೆ ಸಂಬಂಧಪಟ್ಟಿದ್ದು 1,000+ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದಾರೆ. ಎಲ್ಲಾ ವಿಡಿಯೋಸ್ ಕೂಡ ವ್ಯೂಸ್ ಲೆಕ್ಕ ಮಾಡ್ಕೊಂಡ್ರೆ 1 ಕೋಟಿ ದಾಟುತ್ತೆ, ಅಷ್ಟು ವ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಓವರ್ ನೈಟ್ ಫೇಮಸ್ ಆಯ್ತಲ್ಲ, ಈ ಕಂಪ್ನಿ ಶೇರ್ ವ್ಯಾಲ್ಯೂನು ಕೂಡ 500% ರೈಸ್ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ನೈಟ್ ಅಲ್ಲಿ ಯಾವ್ದಾದ್ರು ಹೀರೋ ಫೇಮಸ್ ಆಗ್ತಾರೆ, ಫಸ್ಟ್ ಟೈಮ್ ಒಂದು ಬಾಟಲ್ ಫೇಮಸ್ ಆಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಟ್ವಿಟರ್ ಅಲ್ಲಿ ಇನ್ಫ್ಲುಯೆನ್ಸರ್ಸ್ ಇರ್ತಾರೆ. ಚಂಡೀಗರ್ಗೆ ಸೇರಿರೋ ಹಿಮಾಂಶು ಅನ್ನೋ ಒಬ್ಬ ಹುಡುಗ ಕೈರಾ ಅನ್ನೋ ಒಂದು ಹುಡುಗಿನ ಕ್ರಿಯೇಟ್ ಮಾಡಿದ್ದಾನೆ, ವರ್ಚುವಲ್ ಹುಡುಗಿ ಅಂತಾನೆ ಹೇಳ್ಬೋದು. December 2021 ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಈ ಹುಡುಗಿದು ಬರ್ಡೇ ಡೇಟ್ ನೋಡ್ಕೊಂಡ್ರೆ January 28, 2022 ಬರ್ಡೇ ಪಾರ್ಟಿನೂ ಕೂಡ ಇರುತ್ತೆ. ನೀವು ಯಾರಾದ್ರೂ ಕೈರಾಗೆ ಬರ್ಡೇ ವಿಶಸ್ ಹೇಳ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಇಂದ ನೀವು ವಿಶಸ್ ನ ಹೇಳ್ಬೋದು. ರಿಯಲ್ ಹುಡುಗಿ ಅಲ್ಲ, ಮತ್ತೆ ನೀವು ರಿಯಲ್ ಹುಡುಗಿ ಅಂದ್ಕೊಂಡು ಆ ಅಂತೆಲ್ಲ ಮೆಸೇಜ್ ಕಳಿಸ್ಬಿಟ್ಟಿದ್ದೀರಾ. ಸೊ ಇದು ಬಂದ್ಬಿಟ್ಟು ವರ್ಚುವಲ್ ಹುಡುಗಿ, ಸೊ ವರ್ಚುವಲ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ. ರೀಸೆಂಟ್ ಆಗಿ ನನಗೂ ಕೂಡ ಇನ್ಫಾರ್ಮೇಶನ್ ಹೊರಗೆ ಬಂದಿರಲಿಲ್ಲ, ಆದ್ರೆ ಲೋಹಿತ್ ಅನ್ನೋರು ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಈ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ರು. ನಾನು ಅವತ್ತೇ ಹೇಳ್ಬೋದಿತ್ತು, ಇನ್ನ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹೇಳೋಣ ಅಂತ ಹೇಳ್ಬಿಟ್ಟು ಒಂದು 3 ದಿವಸ ಟೈಮ್ ತಗೊಂಡೆ. ಈ ಒಂದು ನ್ಯೂಸ್ ಗಾದ್ರೂ ನೀವು ಲೈಕ್ ಮಾಡಬೇಕು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಇಂದ, ವಾಟ್ಸ್ಆಪ್ ಅಲ್ಲಿ ಒಂದು ಸ್ಕ್ಯಾಮ್ ನಡೀತಾ ಇದೆ. ಇವಾಗ ಡೆಲ್ಲಿ ಪೊಲೀಸ್ ಅವರು ಇದ್ರ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ಸ್ಕ್ಯಾಮ್ ಯಾವ ರೀತಿ ನಡೆಯುತ್ತೆ ಅಂದ್ರೆ, ನಿಮಗೆ ವಾಟ್ಸ್ಆಪ್ ಅಲ್ಲಿ ಒಂದು ಫೋಟೋ ಬರುತ್ತೆ, ಅದರಲ್ಲಿ ಮೋದಿ ಅವ್ರದ್ದು ಒಂದು ಫೋಟೋ ಇರುತ್ತೆ, ಅದ್ರ ಕೆಳಗಡೆ ಸೋನಿ ಲೀವ್ ಅವ್ರದ್ದು ಒಂದು ಫೋಟೋ ಇರುತ್ತೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ನಿಮಗೆ 25 ಲಕ್ಷ ರೂಪಾಯಿ ದುಡ್ಡು ಕಳಿಸ್ತೀವಿ, ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ. ನೀವು ಆಸೆ ಪಟ್ಟು ಇದ್ಯಾವ ಗೌರ್ಮೆಂಟ್ ಸ್ಕೀಮು, ಎಲ್ಲಿನೂ ಕೂಡ ಇದು ಸ್ಕ್ಯಾಮ್ ಇರೋದಿಲ್ಲ, ಜೆನ್ಯೂನ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಏನಾದ್ರೂ ಕೊಟ್ಟಿದ್ದೀರಾ ಅಂದ್ರೆ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಡೆಲ್ಲಿ ಪೊಲೀಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ರೀತಿಯಾಗಿ ಮೆಸೇಜಸ್ ನಿಮ್ಗೆ ಏನಾದ್ರೂ ಬಂತು ಅಂದ್ರೆ ಆ ನಂಬರ್ ನ ಡಿಲೀಟ್ ಮಾಡಿ, ಇಲ್ಲ ಅಂದ್ರೆ ಈ ಒಂದು ಅಕೌಂಟ್ ನ ರಿಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ವಾಟ್ಸ್ಆಪ್ ಅಲ್ಲಿ ಯಾವ ರೀತಿ ರಿಪೋರ್ಟ್ ಮಾಡೋದು ಅಂದ್ರೆ, ನೀವು ಅಕೌಂಟ್ ನ ಓಪನ್ ಮಾಡಿದ್ದಾದ್ಮೇಲೆ ಮೇಲ್ಗಡೆ ಇನ್ಫೋ ಇರುತ್ತಲ್ಲ, ಅಲ್ಲಿ ಓಪನ್ ಮಾಡಿದ್ರೆ ಫುಲ್ ಕೆಳಗಡೆ ನಿಮಗೆ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಇರುತ್ತೆ. ಆ ರಿಪೋರ್ಟ್ ನ ಕೊಟ್ರೆ ಸೊ ಬೇರೆಯವರು ಕಂಪ್ನಿಯವರು ನೋಡ್ಕೊಂತಾರೆ ಇದು ಸ್ಪ್ಯಾಮ ಏನು ಅಂತ ಹೇಳ್ಬಿಟ್ಟು. ಆದಷ್ಟು ಈ ರೀತಿಯಾಗಿ ನಿಮಗೆ ಏನಾದ್ರು ಅನ್ನೋನ್ ಮೆಸೇಜಸ್ ಬಂತು, ಲಿಂಕ್ಸ್ ಬಂತು ಅಂದ್ರೆ ಆದಷ್ಟು ಓಪನ್ ಮಾಡೋದಕ್ಕಾದ್ರೆ ಹೋಗ್ಬೇಡ್ರಿ. ಇಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಮಗೆ UIDAI ಇಂದ. UIDAI ಅಂದ ತಕ್ಷಣ ನಮಗೆಲ್ಲ ಫಸ್ಟ್ ಆಧಾರ್ ಕಾರ್ಡ್ ನೆನಪಾಗುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಒಂದ್ ದೊಡ್ಡ ತಲೆನೋವೇನು ಅಂದ್ರೆ, ಇವಾಗ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂದ್ಕೊಂಡ್ರೆ ಹೆಸರು, ಫೋನ್ ನಂಬರ್, ಅಡ್ರೆಸ್, ಸೊ ಈ
ರೀತಿಯಾಗಿ ಎಲ್ಲಾದರೂ ಮಿಸ್ಟೇಕ್ಸ್ ಆಗಿರುತ್ತೆ, ಅದನ್ನ ಚೇಂಜಸ್ ಮಾಡಬೇಕು ಅಂದ್ರೆ ತುಂಬಾ ದೊಡ್ಡ ಕಷ್ಟ ಅಂತಾನೆ ಹೇಳ್ಬೋದು. ಆಧಾರ್ ಸೆಂಟ್ರಿಗೆ ಹೋಗ್ಬಿಟ್ಟು ಒಂದು ಫಾರಂ ತಗೊಂಡು ಏನೇನೆಲ್ಲ ಫಿಲ್ಅಪ್ ಮಾಡಿದ್ದಾದ್ಮೇಲೆ ಈ ಒಂದು ಕೆಲಸ ಆಗುತ್ತೆ. ಇವಾಗ ನಿಮಗೆ ಅಷ್ಟೆಲ್ಲ ಕಷ್ಟನೇ ಇಲ್ಲ. ಇಂಡಿಯನ್ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಮ್ಯಾನ್ಸ್ ಇರ್ತಾರಲ್ಲ, ಅವರಿಗೆ ಈ ಒಂದು ಕೆಲಸನ ಕೊಡ್ತಿದ್ದಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಮನೆಗೂ ಕೂಡ ಬಂದ್ಬಿಟ್ಟು ಏನಾದ್ರೂ ಕರೆಕ್ಷನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನೀವೆಲ್ಲಾದ್ರೂ ಆಧಾರ್ ಕಾರ್ಡ್ ಅಲ್ಲಿ ಕರೆಕ್ಷನ್ ಮಾಡಿಸಬೇಕು ಅಂತ ಇದ್ರೆ, ಅವ್ರಿಗೆ ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಕೊಟ್ರೆ ಸ್ಪಾಟ್ ಅಲ್ಲಿ ಅವರು ಚೇಂಜಸ್ ಮಾಡ್ತಾರೆ. ಇವಾಗ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಒಂದ್ ಸ್ವಲ್ಪ ಜನಕ್ಕೆ, ನಿಧಾನಕ್ಕೆ ಬರ್ತಾ ಬರ್ತಾ ಎಲ್ಲರಿಗೂ ಕೂಡ ಈ ಒಂದು ಟ್ರೈನಿಂಗ್ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಇಂದ ನೀವು ಆಧಾರ್ ಸೆಂಟ್ರಿಗೆ ಹೋಗಬೇಕಾಗಿಲ್ಲ, ಮನೆ ಹತ್ರ ಪೋಸ್ಟ್ ಮ್ಯಾನ್ಸ್ ಇರ್ತಾರಲ್ಲ ಅವರೇ ಈ ಒಂದು ಕೆಲಸನ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ಮೈಕ್ರೋಸಾಫ್ಟ್ ಇಂದ ಇವತ್ತಿಂದ ಇಂಟರ್ನೆಟ್ ಎಕ್ಸ್ಪ್ಲೋರರ್ ವರ್ಕ್ ಆಗೋದಿಲ್ಲ, ಶಟ್ ಡೌನ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತುಂಬಾ ಜನ ಯೂಸ್ ಮಾಡ್ತಾ ಇಲ್ಲ. ಒಂದು 27 ವರ್ಷ ಆಯ್ತು ಈ ಒಂದು ಆಪ್ ನ ಲಾಂಚ್ ಮಾಡಿ, ಇವತ್ತು ಇವರು ಶಟ್ ಡೌನ್ ಮಾಡಿದ್ದಾರೆ. ಮೈಕ್ರೋಸಾಫ್ಟ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬದಲು ನೀವು ಮೈಕ್ರೋಸಾಫ್ಟ್ ಎಡ್ಜ್ ಬ್ರೌಸರ್ ನ ಯೂಸ್ ಮಾಡಿ, ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೈಕ್ರೋಸಾಫ್ಟ್ ಅವರು ಹೇಳ್ತಿದ್ದಾರೆ. ಏನಪ್ಪ ಇದು ಇಂಟರ್ನೆಟ್ ಬ್ರೌಸರ್ ಅಂದ್ರೆ, ಈ ಒಂದು ಲೋಗೋನ ನೀವು ನೋಡಿರ್ತೀರಾ ಈ ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ಇದು ಸೇಮ್ ನಮಗೆ ಕ್ರೋಮ್ ಆಗಿ ಬಂದ್ಬಿಟ್ಟು ಸಫಾರಿ ತರ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಗೂಗಲ್ ಅಂತಾನೆ ಹೇಳ್ಬೋದು ಮೈಕ್ರೋಸಾಫ್ಟ್ ಅವ್ರದ್ದು. ಇವಾಗ ಈ ಒಂದು ಆಪ್ ನ ಶಟ್ ಡೌನ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ಏರ್ಟೆಲ್ ಇಂದ, ಏರ್ಟೆಲ್ ಅವರು ಮೆಟಾವರ್ಸ್ ಅಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ಈ ಮಲ್ಟಿಪ್ಲೆಕ್ಸ್ ಅಲ್ಲಿ 20 ಸ್ಕ್ರೀನ್ಸ್ ಇರುತ್ತೆ, ಅಂದ್ರೆ 20 ಥಿಯೇಟರ್ಸ್ ಇರುತ್ತೆ. ಈ ಒಂದು ಥಿಯೇಟರ್ಸ್ ಅಲ್ಲಿ ಓಟಿಟಿ ಕಂಟೆಂಟ್ ನ ಪ್ಲೇ ಮಾಡ್ತಾರೆ. ಈ ಮಲ್ಟಿಪ್ಲೆಕ್ಸರ್ ಗೆ ಏರ್ಟೆಲ್ ಅವರು ಏನ್ ಹೆಸರಿಟ್ಟಿದ್ದಾರೆ ಗೊತ್ತಾ? ಏರ್ಟೆಲ್ ಎಕ್ಸ್ಟ್ರೀಮ್ ಮೆಟಾಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ಗೂಗಲ್ ಇಂದ, ಗೂಗಲ್ ಅವರು ಗೂಗಲ್ ಮ್ಯಾಪ್ಸ್ ಅಲ್ಲಿ ಒಂದು ಹೊಸ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಒಂದ್ ಸ್ವಲ್ಪ ಜನಕ್ಕೆ ರೋಲ್ ಔಟ್ ಕೂಡ ಮಾಡಿದ್ದಾರೆ. ಏನಪ್ಪಾ ಅದು ಫೀಚರ್ ಅಂದ್ರೆ, ಇವಾಗ ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ತಿದೀವಿ ಅಂದಾಗ ಟೋಲ್ಸ್ ಬರುತ್ತೆ. ಸೊ ಆ ಒಂದು ಟೋಲ್ಸ್ ಅಲ್ಲಿ ಎಷ್ಟೆಷ್ಟು ದುಡ್ಡನ್ನ ಇವರು ತಗೊಂತಾರೆ ಅಂತ ಹೇಳ್ಬಿಟ್ಟು ನಮಗೆ ಐಡಿಯಾ ಇರೋದಿಲ್ಲ. ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ. ಇವಾಗ ಈ ಮ್ಯಾಪ್ಸ್ ಅಲ್ಲಿ ಏನು ಅಂದ್ರೆ, ನೆಕ್ಸ್ಟ್ ಯಾವ ಟೋಲ್ ಬರುತ್ತೋ ಆ ಒಂದು ಟೋಲ್ ಅಲ್ಲಿ ಎಷ್ಟು ದುಡ್ಡು ಕಟ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಡಿಸ್ಪ್ಲೇ ಮಾಡುತ್ತೆ. 300 ರೂಪಾಯಿ, 340 ರೂಪಾಯಿ. ಸೊ ಈ ರೀತಿಯಾಗಿ ಡಿಸ್ಪ್ಲೇ ಮಾಡುತ್ತೆ. ಮುಂಚೆನೆ ನೀವು ದುಡ್ಡನ್ನ ರೆಡಿ ಇಟ್ಕೋಬಹುದು, ಇಲ್ಲಾಂದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ರೂಟ್ ಇಂದ ಆದ್ರೂ ಹೋಗ್ಬೋದು. ಅದು ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಈ ಒಂದು ಫೀಚರ್ ನ ಗೂಗಲ್ ಕಂಪನಿಯವರು ವರ್ಕ್ ಮಾಡ್ತಿದ್ದಾರೆ. ಅತಿ ಶೀಘ್ರದಲ್ಲಿ ಗೂಗಲ್ ಮ್ಯಾಪ್ಸ್ ಅಲ್ಲಿ ನೀವು ಈ ಒಂದು ಫೀಚರ್ ನ ನೋಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ರಿಯಲ್ಮಿ ಇಂದ, ರಿಯಲ್ಮಿ ಫೋನ್ಸ್ ಅಲ್ಲಿ ಒಂದು ಹೊಸ ಇಶ್ಯೂ ಹೊರಗೆ ಬಂದಿದೆ. ತುಂಬಾ ಜನ ಇವಾಗ ರಿಯಲ್ಮಿಗೆ ರಿಪೋರ್ಟ್ ಮಾಡ್ತಿದ್ದಾರೆ. ಏನಪ್ಪಾ ಅದು ಹೊಸ ಇಶ್ಯೂ ಅಂದ್ರೆ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಗ್ರೀನ್ ಟಿಂಟ್ ಬರ್ತಾ ಇದೆ. ನೀವು ಯಾವ ವಿಡಿಯೋಸ್ ಓಪನ್ ಮಾಡಿದ್ರು ಕೂಡ ಗ್ರೀನ್ ಕಲರ್ ಆದ್ರೆ ಕಾಣಿಸ್ತಾ ಇದೆ. ತುಂಬಾ ಜನ ಇವಾಗ ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಈ ಅಪ್ಡೇಟ್ ಅಲ್ಲಿ ಈ ಬಗ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಸಾಫ್ಟ್ವೇರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ 100% ನಿಮಗೊಂದು ಅಪ್ಡೇಟ್ ನ ರಿಲೀಸ್ ಮಾಡ್ತಾರೆ. ಆ ಅಪ್ಡೇಟ್ ಅಲ್ಲಿ ಈ ಒಂದು ಬಗ್ ಫಿಕ್ಸ್ ಆಗುತ್ತೆ. ಸೊ ನೋಡೋಣಂತೆ ಫಸ್ಟ್ ರಿಯಲ್ಮಿ ಅವರು ರೆಸ್ಪಾಂಡ್ ಮಾಡ್ಲಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ಅಮೇಸ್ಫಿಟ್ ಇಂದ, ಅಮೇಸ್ಫಿಟ್ ಜೆಪ್ ಈ ಒಂದು ವಾಚ್ ನ ನಿನ್ನೆ ನಮ್ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಈ ವಾಚ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಆಲ್ವೇಸ್ ಆನ್ ಡಿಸ್ಪ್ಲೇಗೆ ಸಪೋರ್ಟ್ ಮಾಡುತ್ತೆ, 11 ಸ್ಪೋರ್ಟ್ಸ್ ಮೋಡ್ಸ್ ಇರುತ್ತೆ, ವಾಟರ್ ರೆಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡುತ್ತೆ, ಹಾರ್ಟ್ ರೇಟ್ ಸೆನ್ಸರ್ ಇರುತ್ತೆ, SPO2 ಸೆನ್ಸರ್ ಇರುತ್ತೆ, ಸ್ಲೀಪ್ ಮಾನಿಟರಿಂಗ್ ಇರುತ್ತೆ, ಸ್ಟ್ರೆಸ್ ಮಾನಿಟರಿಂಗ್ ಇರುತ್ತೆ. ಇನ್ನ ಈ ವಾಚ್ ಪ್ರೈಸ್ ನೋಡ್ಕೊಂಡ್ರೆ 8999 ಇಟ್ಟಿದ್ದಾರೆ ಅಮೆಝಾನ್ ಅಲ್ಲಿ. ಹಾಗೆ ಬಂದ್ಬಿಟ್ಟು ಅಮೇಸ್ಫಿಟ್ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಒಂದು ವಾಚ್ ನ ಸೇಲಿಗೆ ತಂದಿದ್ದಾರೆ. ಹತ್ತತ್ರ 9,000 ಇಟ್ಟಿದ್ದಾರೆ. ಅಮೇಸ್ಫಿಟ್ ಫ್ಯಾನ್ಸ್ ಇರ್ತಾರಲ್ಲ, ಅವರು ಈ ಒಂದು ವಾಚಸ್ ನ ಪರ್ಚೇಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಇದಕ್ಕಿಂತ ಬೆಟರ್ ಆಗಿರೋ ವಾಚಸ್ ನಮಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಿಲಿಟಿ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ರೆಡ್ಮಿ ಇಂದ, ರೆಡ್ಮಿ ಬ್ಯಾಂಡ್ 6 ಈ ಒಂದು ಬ್ಯಾಂಡ್ ಮೇಲೆ ಪ್ರೈಸ್ ನ ಡ್ರಾಪ್ ಮಾಡಿದ್ದಾರೆ. ಈ ಬ್ಯಾಂಡ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದಾಗ 3,000 ಲಾಂಚ್ ಮಾಡಿದ್ರು, ಇವಾಗ 500 ರೂಪಾಯಿ ಕಮ್ಮಿ ಮಾಡಿದ್ದಾರೆ. 3,000 ನಿಮಗೆ ಈ ಒಂದು ಬ್ಯಾಂಡ್ ಸಿಗುತ್ತೆ. ಒನ್ ಪ್ಲಸ್ ಬ್ಯಾಂಡ್ ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ MI ಬ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಅಕ್ಯುರೇಸಿ ಇರುತ್ತೆ, ನಿಮಗೆ SPO2 ಸೆನ್ಸರ್ ಆಗಿರ್ಬೋದು, ಹಾರ್ಟ್ ರೇಟ್ ಸೆನ್ಸರ್ ಎಲ್ಲಾನು ಕೂಡ ನಿಮಗೆ ಅಕ್ಯುರೇಟ್ ಆಗಿ ತೋರಿಸುತ್ತೆ. ಡಿಸ್ಪ್ಲೇನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಯಾರಾದ್ರೂ ಬ್ಯಾಂಡ್ ತಗೋಬೇಕು ಅಂತ ಇದ್ರೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. 3,000 ನಿಮಗೆ MI ಬ್ಯಾಂಡ್ 6 ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, PM ಕಿಸಾನ್ ಗೌರ್ಮೆಂಟ್ ವೆಬ್ಸೈಟ್ ಇರುತ್ತಲ್ಲ, ಈ ಒಂದು ವೆಬ್ಸೈಟ್ ಇಂದ 11 ಕೋಟಿ ರೈತರದು ಆಧಾರ್ ಡೀಟೇಲ್ಸ್ ಅನ್ನೋದು ಲೀಕ್ ಆಗಿದೆ. PM ಕಿಸಾನ್ ಇಂದ ಪ್ರತಿ ವರ್ಷ ಫಾರ್ಮರ್ಸ್ ಗೆ 6,000 ರೂಪಾಯಿ ದುಡ್ಡು ಹೋಗುತ್ತೆ. ಈ ಸ್ಕೀಮ್ ಅಲ್ಲಿ ಯಾರ್ಯಾರು ಇದಾರೋ ಎಲ್ಲಾರ್ದು ಕೂಡ ಆಧಾರ್ ಡೀಟೇಲ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಲೀಕ್ ಆಗಿದೆ. ಆಮೇಲೆ ಸೆಕ್ಯೂರಿಟಿ ರಿಸರ್ಚರ್ ನಾಯರ್ ಅನ್ನೋರು ಕಂಪ್ಲೇಂಟ್ ನ ರೈಸ್ ಮಾಡಿದ್ದಾರೆ CERT ಗೆ, ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾಂಡ್ ಟೀಮ್ ಗೆ. January 29 ಈ ಒಂದು ಕಂಪ್ಲೇಂಟ್ ನ ರೈಸ್ ಮಾಡಿದ್ರೆ May 28 ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದಾರೆ. ಈ ಒಂದು ಇನ್ಫಾರ್ಮೇಶನ್ ಅನ್ನೋದು ಹೊರಗಡೆ ಎಲ್ಲಿನೂ ಕೂಡ ಲೀಕ್ ಆಗಿಲ್ಲ, ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೇದಾಯ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವಾಗ ಹೊರಗಡೆ ಲೀಕ್ ಆಯ್ತು ಅಂತ ಇಟ್ಕೊಳ್ಳಿ, 11 ಕೋಟಿ ಜನರದ್ದು ಆಧಾರ್ ಡೀಟೇಲ್ಸ್ ಅನ್ನೋದು ಲೀಕ್ ಆಗಿದೆ ಅಂದ್ರೆ ಸೊ ಗೌರ್ಮೆಂಟ್ ಮೇಲೆ ನಂಬಿಕೆನೇ ಇರೋದಿಲ್ಲ, ಹಾಗೆ ಬಂದ್ಬಿಟ್ಟು ಪ್ಯಾನಿಕ್ ಆಗ್ಬಿಡ್ತಾರೆ. ಅದಕ್ಕೆ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ
ಎಂಎಲ್ಎಂ ಅವರು ಯಾವುದೇ ರೀತಿ ರೆಸ್ಪಾಂಡ್ ಮಾಡಿಲ್ಲ. ಏನಕ್ಕೆ ಈ ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಯಾವುದೇ ಇನ್ಫಾರ್ಮೇಶನ್ ಹೊರಗೆ ಬಂದಿಲ್ಲ. ಆಟೋಮೆಟಿಕ್ ಆಗಿ ಒಂದಾದ್ಮೇಲೆ ಒಂದು ಸ್ಲೈಡ್ಸ್ ಓಪನ್ ಆಗ್ತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಇಂದ ಅಮೆಝಾನ್ ಫೈರ್ ಟಿವಿ ಸ್ಟಿಕ್ ಲೈಟ್ 2022 ಎಡಿಷನ್ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಟಿವಿ ಸ್ಟಿಕ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಫುಲ್ ಎಚ್ ಡಿ ವಿಡಿಯೋಗೆ ಸಪೋರ್ಟ್ ಮಾಡುತ್ತೆ, ಎಚ್ ಡಿ ಆರ್ ಟೆಕ್ನಾಲಜಿಯಿಂದ ಬರುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 8 GB ಇರುತ್ತೆ, ಅಲೆಕ್ಸಾ ಶಾರ್ಟ್ಕಟ್ ಬಟನ್ ಕೂಡ ಕೊಟ್ಟಿರ್ತಾರೆ. ಇನ್ನ ಇದ್ರ ಪ್ರೈಸ್ ನೋಡ್ಕೊಂಡ್ರೆ 2999 ಇಟ್ಟಿದ್ದಾರೆ. ನಾರ್ಮಲ್ ಟಿವಿನ ಆಂಡ್ರಾಯ್ಡ್ ಟಿವಿ ಆಗಿ ಕನ್ವರ್ಟ್ ಮಾಡುತ್ತೆ. ಬಿಲ್ಟ್ ಇನ್ ನಿಮಗೆ ಓ ಟಿ ಟಿ ಆಪ್ಸು ಕೂಡ ಇರುತ್ತೆ. ಆಂಡ್ರಾಯ್ಡ್ ಟಿವಿ ಇರೋರು ಈ ಒಂದು ಸ್ಟಿಕ್ಸ್ ನ ತಗೊಳೋದೇ ಬೇಡ, ಏನಂದ್ರೆ ನಾರ್ಮಲ್ ಟಿವಿಸ್ ಇರುತ್ತಲ್ಲ ಅವರು ಈ ಒಂದು ಸ್ಟಿಕ್ ನ ತಗೊಂಡು ಹಾಕಿದ್ರೆ ಆಂಡ್ರಾಯ್ಡ್ ಟಿವಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.